ಬೆಂಗಳೂರು ಉತ್ತರ ತಾಲೂಕಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡರಿಗೆ ಮತಯಾಚನೆಗೆ ಹೋದ ಕಡೆಗಳಲ್ಲೆಲ್ಲ ಮತದಾರರ ಅಭೂತಪೂರ್ವ ಬೆಂಬಲ ದೊರೆತಿದ್ದು ಮುನೇಗೌಡರಿಗೆ ಮತ ಯಲಹಂಕಕ್ಕೆ ಹಿತ ಅನ್ನ ಮಾತು ಕೇಳಿ ಬರ್ತಾ ಇದೆ. ದಾಸನಪುರ ಹೋಬಳಿಯ ಸೊಂಡೆಕುಪ್ಪ ಹಾಗೂ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಮತ ಯಾಚನೆಗೆ ತೆರಳಿದ್ದ ವೇಳೆ ಪ್ರತಿ ಗ್ರಾಮದ ಜನತೆ ಜೆಡಿಎಸ್ ಅಭ್ಯರ್ಥಿ ಮುನೇಗೌಡರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುವ ಮೂಲಕ ಈ ಬಾರಿ ಮುನೇಗೌಡರಿಗೆ ಯಲಹಂಕ ಕ್ಷೇತ್ರದ ಮತದಾರ ಪ್ರಭುಗಳು ಒಂದು ಅವಕಾಶ ನೀಡಬೇಕೆಂದು ಜೊತೆಗೆ ಗ್ರಾಮಗಳ ಇನ್ನಷ್ಟು ಅಭಿವೃದ್ಧಿಯಾಗಬೇಕೆಂದು ಮತಯಾಚನೆ ಮಾಡಿದ್ದಾರೆ. ನಾವು ಎಲ್ಲ ಊರುಗಳ ಮೇಲೆ ಬರ್ತಾ ಇದ್ದೀವಿ. ಅವರು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಒಂದು ನಾಲ್ಕು ಊರು ಆದ್ಮೇಲೆ ಬಂದಿದ್ದೀರ, ಅದಕ್ಕೆ ಮೊದಲೇ ನೋಡ್ಬೇಕಿತ್ತು. ನೀವು ಯಾವುದೇ ಒಂದು ರಸ್ತೆನೂ ಇಲ್ಲ, ಯಾವುದೇ ಎಲ್ಲೋ ಒಂದು ಮೇನ್ ರೋಡ್ ಅಲ್ಲಿ ಮಾಡಿದ್ದಾರೆ. ಇವರು 15 ವರ್ಷದಿಂದ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾವು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಅದೇನೋ ಹೇಳ್ತಾ ಇದ್ರು ಒಂದ್ಸಲ, ಇರ್ಲಿ ಅದೆಲ್ಲ ಈಗ ಬೇಡ. ಇವರು ಅಭಿವೃದ್ಧಿ ಏನಾದರೂ ಮಾಡಿದ್ರೆ ಅದು ಅವ್ರು ಏನ್ ಮಾಡಿದಾರೋ 100% ಅಂತೇಳಿ ಅನ್ಕೊಂಡಿರ್ಬೋದು. ಅವರು ಅದರಲ್ಲಿ ಕಾಲ್ ಭಾಗ ಮಾಡಿರ್ತಾರೆ, ಇನ್ನು ಮುಕ್ಕಾಲ್ ಭಾಗ ತಿಂದಾಕಿದ್ದಾರೆ. ಅರ್ಥ ಆಯ್ತಲ್ವ ಸರ್? ಈಗ ದಾಸಾಂಪುರ ಅವ್ರಿಗೆ ಲೆಕ್ಕಕ್ಕೆ ಇರಲಿಲ್ಲ, ದಾಸಾಂಪುರ ಓಟೇ ಬೇಡ ಅಂತ ಇದ್ರು. ಈಗ ಯಾಕೆ ಬರ್ತಾ ಇದ್ದಾರೆ? ನಮಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ನೀವೇನೇನ್ ಮಾಡ್ತಾ ಇದ್ದೀಯ ಶಾಸಕರೇ, ಎಲ್ಲ ಗೊತ್ತಾಗುತ್ತೆ. ನಿಮ್ಮನ್ನ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೀವು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಅವ್ರಿಗೆ ನೀವು ಎದುರಿಸ್ಬಿಟ್ಟು ಟ್ರೆಟ್ ಕೊಟ್ಟು ನೀವು ಪಕ್ಷಕ್ಕೆ ಸೇರಿಸ್ಕೊಳ್ತೀರಾ? ನೀವು ಈ ಜೇನು ತುಪ್ಪ ಹಾಗೆ ಜೇನುಗಳು ಮುಚ್ಕೊಂತವೋ, ಎಲ್ಲೋದ್ರು ಅಲ್ಲಿ ಕೂಡ ಕಾರ್ಯಕರ್ತರು ನಾನು ಮುಂದೆ ನಿನ್ ಮುಂದೆ ಅಂತೇಳಿ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ತೊರೆದು ವಾಲಂಟ್ರಿ ಆಗಿ ಸೇರ್ತಕ್ಕಂಥದ್ದು ನಾವು ಕಣ್ಣಾರ 15 ದಿವಸದಿಂದ ನಾನು ಕೂಡ ನೋಡ್ತಾ ಇದ್ದೀನಿ. ಯಾತಕ್ಕಪ್ಪ ಮುನೇಗೌಡ ಇಷ್ಟಪಡ್ತಾ ಇರೋ ಜನ ಅಂತಂದ್ರೆ, ಈ ಭಾಗದಲ್ಲಿದ್ದಂತ ಶಾಸಕರು ಏನು ದೌರ್ಜನ್ಯ ಮಾಡಿದ್ದಾರೆ, ಆ ದೌರ್ಜನ್ಯಕ್ಕೆ ಸಾಕಾಗಿ ಅವರು ಇವತ್ತು ಅವ್ರನ್ನ ಎದುರಿಸೋ ಬೆದರ್ಸೋ ಪೊಲೀಸ್ ಸ್ಟೇಷನ್ ಕೇಸ್ ಹಾಕ್ಸೋ ತಹಸೀಲ್ ಯಾರೋ ಒಬ್ರು ಲೇಟ್ ಮಾಡೋರ್ನ ಹೋಗಿ ತಹಸೀಲ್ದಾರನ ಕಳಿಸೋ ಸೈಟ್ನ ಕಲ್ ಕಿತ್ತಾಕ್ಸೋ ಡೆನೇಟ್ ಕಿತ್ತಾಕ್ಸೋ ಬಂಡವಾಳ ಹಾಕಿರೋದು ಅವರು. ಆ ಬಂಡವಾಳ ಹಾಕಿದ್ದಕ್ಕೆ ಅವ್ರು ಜೀವನ ಮಾಡೋದು ಬೇಡವಾ? ಅದನ್ನ ಅದು ಬಿಟ್ಬಿಟ್ಟು ಒಂದು ಸೈಟ್ ಸಬ್ಮಿಷನ್ ಆಫೀಸ್ಗೆ ಹೋದ್ರೆ 35,000 40,000 ಒಂದು ಸಬ್ಮಿಷನ್ ಆಫೀಸ್ನ ಖರ್ಚಾಗುತ್ತೆ. ಅದಲ್ಲಿ ಇಷ್ಟು ಆಗ್ಬೇಕು? ನಿಮ್ಮ ಕಾರ್ಯಕರ್ತನಿಗೆ ಬಿಟ್ಟು ಸಾಯಂಕಾಲ 5 ಗಂಟೆಗೆ ಲೆಕ್ಕ ತಾಂತೀರಾ? 250 ಆಯ್ತು ಸಬ್ಮಿಷನ್ ಆಫೀಸ್ನಾಗ, ಇವತ್ತು ರಿಜಿಸ್ಟ್ರೇಷನ್ 250 ಇಷ್ಟ ಆಯ್ತು ಕೊಟ್ಬಿಡಿ ಅಂತೀರ. ಯಾರಪ್ಪ ನೀನು ಅಂದ್ರೆ ನೇರವಾಗಿ ಅವ್ರು ಏನು ಸದ್ದು ಮಾಡಲ್ಲ ಏನು ಮಾಡಲ್ಲ, ಒಂದು ನಾಮ ಹಾಕೊಂಡು ಹಿಂಗೆ ಉದ್ಯೋಗ ಬಂದಿರ್ತಾರೆ. ಅದೇನು ತೋರಿಸ್ತದೆ ಅಂದ್ರೆ ಸಿಂಬಲ್ಲು ನಾವು ಬಿಜೆಪಿ ಅವರು ಅಂತ ಅಷ್ಟೇ, ಬೇರೆ ಏನು ಸಿಂಬಲ್ ಇಲ್ಲ. ಅವರು ಯಾರು ಹೇಳೋದಿಲ್ಲ, ಅವ್ರ ಹತ್ರ ಅದು ಅವ್ರು ದುಡಿದಿರ್ತಾರೆ, ದುಡಿದಿರಲ್ವೋ ಸಬ್ಮಿಷನ್ ಆಫೀಸಿಂದ ಕಾಣಿಕೆ ಪ್ರತಿ ದಿವಸ ಓದ್ತಾ ಇರ್ತದೆ. ಒಂದು ಆ ಕಡೆ ಆದ್ರೆ ಕಂಟ್ರಾಕ್ಟರ್ಗೆ ಕೆಲಸ ಕೊಡಿಸ್ಬಿಟ್ಟು 40% ಕಮಿಷನ್ ತಗೊಂಡು ಬಿಲ್ ಮಾಡಕ್ ಹೋದ್ರೆ 40% ಈಗ ಕಮಿಷನ್ ಆಯ್ತು. ನಾ 60% ಕೆಲಸ ಮಾಡಿಸ್ಬೇಕಾದ್ರೆ 20% ಅವ್ನು ಕೆಲಸ ಮಾಡ್ತಾನೆ, 40% ಅವನಿಗೆ ಲಾಭ ಹಾಕ್ಬೇಕಲ್ಲ, ಅವ್ನಿಗೆ ಏನಲ್ಲ ಬಂಡವಾಳ ಹಾಕಿರ್ತಾನಲ್ವ, ಅವನು ಕೈತ ಕೆಲಸ ಮಾಡ್ತಾನೆ. ನೋ ಡೊನೇಷನ್ ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24 ಸಾಲಿಗಾಗಿ ಫ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಶೀಟ್ಗಳಿದ್ದು ಸುಸರ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್,
ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, ಎಂಬಿಎ, ಬಿಎಸ್ಸಿ, ಎಜಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೇಕುಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೇಕುಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 8147783214, 8147783214 ಮತ್ತು 8050042854, 8050042854 ಮತ್ತು 6363759797.